ಯಾವ ಸಮೀಕರಣವು ಈ ಕೆಳಗಿನ ಪ್ಯಾಟ್ರನ್ನ ಬೆಳವಣಿಗೆಯನ್ನು ಸೂಚಿಸುತ್ತದೆ ಈಗ ಇಲ್ಲಿ ಮೊದಲನೇದಾಗಿ ತಗೋಣ ಟರ್ಮ್ ಟರ್ಮ್ ಬ್ಲಾಕ್ಗಳ ಸಂಖ್ಯೆ ಈಗ ಮೊದಲನೇ ಟರ್ಮನ್ನು ನೋಡೋಣ ಮೊದಲನೇ ಟರ್ಮಲ್ಲಿ ಎಷ್ಟಿದೆಯಪ್ಪ ಅಂದರೆ ಒಂದೇ ಒಂದು ಬ್ಲಾಕ್ ಇದೆ ಎರಡನೇ ಟರ್ಮನ್ನು ನೋಡೋಣ ಎರಡನೇ ಟರ್ಮಲ್ಲಿ ನೋಡಿಲಿ ಈ ಒಂದರ ಜೊತೆ ಒಂದು ನಾಲ್ಕು ಬ್ಲಾಕ್ಗಳ ಒಂದು ಕಾಲಮನ್ನು ಆ್ಯಡ್ ಮಾಡಿದ್ದಾರೆ ಒಂದು ಇದ್ರ ಜೊತೆ ನಾಲ್ಕು ಬ್ಲಾಕ್ಗಳ ಒಂದು ಕಾಲಮನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ಒಂದು ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಐದು ಬ್ಲಾಕ್ಗಳಿದೆ ಅದೇ ರೀತಿ ಮೂರನೇದನ್ನ ಗಮನಿಸಿ ಮೂರನೇ ಟರ್ಮಲ್ಲಿ ಎಷ್ಟಿದ್ಯಪ್ಪ ಅಂದ್ರೆ ಈಗಾಗಲೇ ಇದ್ದಂಥ ಒಂದು ಇದಕ್ಕೆ ಎರಡು ಮೊದಲು ಒಂದಿತ್ತು ನಂತರ ಒಂದು ಕಾಲಮನ್ನ ಆ್ಯಡ್ ಮಾಡಿದ್ರು ಈಗ ಇಲ್ಲಿ ಎರಡು ಕಾಲಮನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ಒಂದು ಮೊದಲಿತ್ತು ನಂತರ ನಾಲ್ಕನ್ನು ಆ್ಯಡ್ ಮಾಡಿದರು ಮತ್ತೆ ನಾಲ್ಕು ಒಟ್ಟು ಎಷ್ಟಾಯ್ತಪ್ಪ ಅಂದರೆ ಒಂಬತ್ತಾಯಿತು ಮೂರನೇ ಪದವನ್ನು ಗಮನಿಸ್ಕೊಂಡಾಗ ಇದು ಮೂರನೇ ಪದ ಅಂತ ನಾವು ತಿಳ್ಕೊಂಡ್ರೆ ಅದಕ್ಕೆ ಇನ್ನೊಂದು ಕಾಲಮನ್ನು ನಾಲ್ಕು ಬ್ಲಾಕ್ಗಳ ಒಂದು ಕಾಲಮನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ನಾಲ್ಕನೆಯ ಒಂದು ಇದಕ್ಕೆ ಎಷ್ಟಪ್ಪ ಆ್ಯಡ್ ಮಾಡಿದ್ದಾರೆ ಅಂತಂದರೆ ಒಂದು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಎಷ್ಟಾಯಿತಪ್ಪ ಅಂದರೆ ಹದಿಮೂರು ಆಯಿತು ಹದಿಮೂರಾಯಿತು ಈಗ ಎಕ್ಸಿಸಿಕೊಲ್ಟು ಒಂದು ಅಂತ ತಗೊಳ್ಳೋಣ ಎಕ್ಸಿ ಸಿಕ್ವಲ್ ಟು ಎರಡು ಎಕ್ಸಿಸಿಕೊಲ್ಟು ಮೂರು ಎಕ್ಸಿಸಿ ಕೊಲ್ಟು ನಾಲ್ಕು ಅಂತ ತೆಗೆದುಕೊಂಡ್ರೆ ಎಕ್ಸಿ ಸಿ ಕೊಲ್ಟು ಎರಡರಲ್ಲಿ ಒಂದು ಕಾಲಮನ್ನು ಆ್ಯಡ್ ಮಾಡಿದ್ದಾರೆ ಎಕ್ ಸಿ ಸಿ ಕೊಲ್ಟು ಮೂರಲ್ಲಿ ಎರಡು ಕಾಲಮನ್ನು ಆ್ಯಡ್ ಮಾಡಿದ್ದಾರೆ ಎಷ್ಟು ಕಾಲಮ್ ಆ್ಯಡ್ ಆಗಿದೆ ಎರಡು ಎಕ್ಸಿಸಿಕೊಲ್ ಟು ನಾಲ್ಕರಲ್ಲಿ ಮೂರು ಕಾಲಮನ್ನ ಆಡ್ ಮಾಡಿದ್ದಾರೆ ಅಂದ್ರೆ ಎಕ್ಸಿಕ್ವಲ್ ಟು ಒಂದರಲ್ಲಿ ಯಾವುದೇ ಕಾಲಂ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಯಾವುದೇ ಕಾಲಂ ಇಲ್ಲ ಇಲ್ಲಿ ಎಕ್ಸಿಸಿಕೊಲ್ ಟು ಒಂದರಲ್ಲಿ ಯಾವುದೇ ಕಾಲಂ ಇಲ್ಲ ಇಲ್ಲಿ ಸೊನ್ನೆ ಕಾಲಂ ಇದೆ ಇಲ್ಲಿ ಒಂದು ಕಾಲಂ ಇದೆ ಇಲ್ಲಿ ಎರಡು ಕಾಲಂ ಇದೆ ಇಲ್ಲಿ ಮೂರ್ ಕಾಲಂ ಇದೆ ಅಂದ್ರೆ ಗಳ ಸಂಖ್ಯೆ ಬ್ಲಾಕ್ ಗಳ ಸಂಖ್ಯೆ ಟು ಈಗ ಎಷ್ಟು ಬ್ಲಾಕ್ ಇದೆಯಪ್ಪ ಅಪ್ಪ ಅಂದ್ರೆ ಈಗ ನೋಡಿ ಇಲ್ಲಿ ಕಾಮನ್ ಆಗಿ ಮೊದಲು ಎಲ್ಲದರಲ್ಲೂ ಒಂದಿದೆ ಪ್ಲಸ್ ನಂತರ ಏನಾಗ್ತಾ ಹೋಗಿದೆ ಪ್ರತಿಯೊಂದಕ್ಕೂ ಈಗ ಎಕ್ಸ್ಇಿಕೊಲ್ಟು ಎರಡು ಆದಾಗ ಬ್ಲಾಕ್ಗಳ ಸಂಖ್ಯೆ ಒಂದು ಎಕ್ಸ್ಇಿಕೊಲ್ಟು ಮೂರು ಆದಾಗ ಬ್ಲಾಕ್ಗಳ ಸಂಖ್ಯೆ ಎರಡು ಎಕ್ಸ್ ಎಕ್ಸ್ಇಿಕೊಲ್ಟು ನಾಲ್ಕು ಆದಾಗ ಬ್ಲಾಕ್ಗಳ ಸಂಖ್ಯೆ ಮೂರು ಅಂದರೆ ಎಕ್ಸ್ ಗಿಂತ ಒಂದು ಕಡಿಮೆ ಇದೆ ಅಂದರೆ ಇಲ್ಲಿ ಟೋಟಲಿ ಎಕ್ಸ್ ಮೈನಸ್ ಒಂದು ಟೋಟಲ್ ಎಷ್ಟು ಬ್ಲಾಕ್ಸ್ ಅಪ್ ಅಂದರೆ ನಾಲ್ಕು ಬ್ಲಾಕ್ಗಳಿದೆ ನಾಲ್ಕು ಬ್ಲಾಕ್ಗಳಿದೆ ಈ ಒಂದು ಸಮೀಕರಣನ ನಾವು ಬಿಡಿಸೋಣ ಬಿಡಿಸಿದಾಗ ಒಂದು ಹಾಗೆ ಇದೆ ಪ್ಲಸ್ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಈಗ ನಾಲ್ಕು ಎಕ್ಸ್ ಒಂದರಲ್ಲಿ ಮೈನಸ್ ನಾಲ್ಕು ಹೋದರೆ ಮೈನಸ್ ಮೂರು ಅಂದರೆ ಒಟ್ಟು ಬ್ಲಾಕ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ನಾಲ್ಕು ಎಕ್ಸ್ ಮೈನಸ್ ಮೂರು ಆಗ್ತದೆ ಈಗ ಉದಾಹರಣೆ ಐವತ್ತನೆಯ ಒಂದು ಪದ ಈ ಒಂದು ಟರ್ಮ್ ಎಷ್ಟಿರ್ಬೋದಪ್ಪ ಅಂದರೆ ಈಗ ನಾವು ಹಾಗೆ ನಾವು ಯೋಚನೆ ಮಾಡೋದಾದರೆ ನಾಲ್ಕು ಇಂಟು ಐವತ್ತು ಮೈನಸ್ ಮೂರು ನಾಲ್ಕು ಇಂಟು ಐವತ್ತು ಅಂದರೆ ಇನ್ನೂರು ಇನ್ನೂರು ಮೈನಸ್ ಮೂರು ಅಂದರೆ ನೂರ ತೊಂಬತ್ತ ಏಳು ಅಂದರೆ ಐವತ್ತನೇ ಪದ ನೂರ ತೊಂಬತ್ತೇಳು ಈ ಒಂದು ಐವತ್ತನೇ ಇದರಲ್ಲಿ ನೂರ ತೊಂಬತ್ತೇಳು ಬ್ಲಾಕ್ ಗಳು ಇರ್ತವೆ ಈ ಒಂದು ಸಮೀಕರಣವನ್ನ ನಾವು ಗಮನಿಸಿದಾಗ ಪ್ರತಿಯೊಂದು ಪದದಿಂದ ಪದಕ್ಕೆ ನಾಲ್ಕು ನಾಲ್ಕು ಜಾಸ್ತಿ ಆಗ್ತಾ ಹೋಗಿದೆ ಅಂದ್ರೆ ಇಲ್ಲಿ ಒಂದು ಲೀನಿಯರ್ ರಿಲೇಶನ್ ಅನ್ನ ಅನ್ನ ನಾವು ಕಾಣ್ತಾ ಹೋಗ್ತಾ ಇದೀವಿ ಈಗ ನಾವು ಇದಕ್ಕೆ ಒಂದು ಸ್ಲೋಪ್ ಅನ್ನು ಸಹ ಕಂಡುಹಿಡಿಯಬಹುದಾಗಿದೆ ಸ್ಲೋಪ್ ಇಸ್ ಈಕ್ವಲ್ ಟು ಚೈಂಜ್ ಇನ್ ಬ್ಲಾಕ್ಸ್ ಡಿವೈಡೆಡ್ ಬೈ ಚೈಂಜ್ ಇನ್ ಎಕ್ಸ್ ಇಳಿಜಾರು ಅಂದರೆ ಬ್ಲಾಕ್ಗಳಲ್ಲಿ ಆದಂತಹ ಬದಲಾವಣೆ ಭಾಗಿಸು ಎಕ್ಸ್ನಲ್ಲಿ ಆದ ಬದಲಾವಣೆ ಬ್ಲಾಕ್ಗಳಲ್ಲಿ ಆದ ಬದಲಾವಣೆಯನ್ನು ಗಮನಿಸೋಣ ಪ್ರತಿಯೊಂದು ಇದಕ್ಕೂ ಎರಡನೇದಕ್ಕೂ ಮತ್ತು ಒಂದೇದಕ್ಕೂ ಇರುವಂತಹ ವ್ಯತ್ಯಾಸ ಎಷ್ಟಪ್ಪ ಅಂದರೆ ಐದು ಮೈನಸ್ ಒಂದು ಎಕ್ಸ್ನಲ್ಲಿ ಆದ ಬದಲಾವಣೆ ಎಷ್ಟಪ್ಪ ಅಂದರೆ ಎರಡು ಮೈನಸ್ ಒಂದು ಈಗ ಇದನ್ನು ಸುಲಭೀಕರಿಸಿದಾಗ ನಮ್ಗೆ ಐದರಲ್ಲಿ ಒಂದು ಹೋದ್ರೆ ನಾಲ್ಕು ಎರಡರಲ್ಲಿ ಒಂದು ಹೋದ್ರೆ ಒಂದು ಅಂದ್ರೆ ಎಷ್ಟಾಯ್ತಪ್ಪ ಅಂದ್ರೆ ನಾಲ್ಕು ಸ್ಲೋಪ್ ಎಷ್ಟಪ್ಪ ಅಂದ್ರೆ ನಾಲ್ಕು ನಾವು ಒಂದು ಸಮೀಕರಣದ ರೂಪದಲ್ಲಿ ಬರೆಯೋದಾದ್ರೆ ನಂಬರ್ ಆಫ್ ಬ್ಲಾಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಎಕ್ಸ್ ಪ್ಲಸ್ ಒಂದು ಸ್ಥಿರಾಂಕವನ್ನ ತೆಗೆದುಕೊಳ್ಳೋಣ ಬಿ ಅಂತ ಕರೆಯೋಣ ಅದನ್ನ ಸ್ಥಿರಾಂಕನ ಬಿ ಅಂತ ಕರೆಯೋಣ ಬಿ ಯನ್ನು ನಾವು ಬಿಡಿಸಿದ್ರೆ ನಾಲ್ಕು ಇಂಟು ಎಕ್ಸ್ ಯಾಕಪ್ಪ ಅಂದರೆ ಪ್ರತಿಯೊಂದು ಇದರಲ್ಲೂ ನಾಲ್ಕು ನಾಲ್ಕು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರತಿಯೊಂದು ನ ಬೆಲೆಯನ್ನು ಕೊಡ್ತಾ ಹೋದರೆ ಅದು ಪ್ರತಿಯೊಂದು ಬ್ಲಾಕ್ಗಳ ಸಂಖ್ಯೆ ಗೊತ್ತಾಗ್ತಾ ಹೋಗ್ತದೆ ಈಗ ಮೊದಲನೆಯ ಒಂದು ಬ್ಲಾಕನ್ನು ತೆಗೆದುಕೊಳ್ಳೋಣ ಮೊದಲನೇ ಬ್ಲಾಕಲ್ಲಿ ಒಂದಿದೆ ಇಸ್ ನಾಲ್ಕು ಇಂಟು ಒಂದು ಪ್ಲಸ್ ಬಿ ಈಗ ಒಂದು ಹಾಗೆ ಇದೆ ಎರಡೂ ಕಡೆ ನಾಲ್ಕರಿಂದ ಕಳೀರಿ ಮೈನಸ್ ಮೂರು ಮೈನಸ್ ನಾಲ್ಕರಲ್ಲಿ ಒಂದು ಹೋದರೆ ಮೈನಸ್ ಮೂರು ನಾಲ್ಕು ನಾಲ್ಕು ಕ್ಯಾನ್ಸಲ್ ಬಿ ಅಂದರೆ ಬಿ ಇಸ್ ಈಕ್ವಲ್ ಟು ಮೈನಸ್ ಮೂರಾಯಿತು ಈಗ ಈ ಒಂದು ಬಿ ಜಾಗದಲ್ಲಿ ಮೈನಸ್ ಮೂರನ್ನು ಬರೆದ್ರೆ ನಮಗೇನು ಸಿಗುತ್ತಪ್ಪ ಅಂದರೆ ನಾಲ್ಕು ಎಕ್ಸ್ ಮೈನಸ್ ಮೂರು ಅಂದರೆ ಈಗಾಗಲೇ ನಾವು ಏನು ಸಮೀಕರಣವನ್ನು ಮೊದಲು ಕಂಡು ಅದೇ ಇಲ್ಲಿ ಬಂತು ಟು ಒಂದನ್ನು ಹಾಕಿದ್ರೆ ವೈ ಬೆಲೆ ಬರ್ತದೆ ಎಕ್ಸ್ಇಿಸಿ ಟು ಎರಡನ್ನು ಹಾಕಿದ್ರೆ ವೈ ಬೆಲೆ ಬರ್ತದೆ ಟು ಮೂರು ಅಂದರೆ ಇಲ್ಲಿ ವೈನ ಇಂಟರ್ಸೆಪ್ಟನ್ನು ನಾವು ಕಂಡುಹಿಡಬಹುದಾಗಿದೆ ಇದು ಈ ಒಂದು ಪ್ಯಾಟ್ರನ್ನ ಬೆಳವಣಿಗೆಯನ್ನು ಸೂಚಿಸುವಂತಹ ಸಮೀಕರಣ ಆಗಿದೆ ಅಂದರೆ ಯಾವುದಪ್ಪ ಈ ಸಮೀಕರಣ ಅಂದರೆ ನಾಲ್ಕು ಎಕ್ಸ್ ಮೈನಸ್ ಮೂರು ಈ ಒಂದು ಪ್ಯಾಟ್ರನ್ನ ಬೆಳವಣಿಗೆಯನ್ನು ಸೂಚಿಸುವಂತಹ ಸಮೀಕರಣ ಆಗಿದೆ